ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. ಎನ್ಎಸ್ಯುಐನ ನ್ಯಾಷನಲ್ ಪ್ರೆಸಿಡೆಂಟ್ ನೀರಜ್ ಕುಂದನ್ ಅವರನ್ನು ನಗರದ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದರು. ಈ ಕುರಿತು ನೀರಜ್ ಕುಂದನ್ ರವರು ಮಾತನಾಡಿ, ಸಂವಿಧಾನ ಉಳಿಸಿ ಎಂಬ ಹೆಸರಿನಲ್ಲಿ ಎಲ್ಲಾ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಸುಮಾರು 500 ಮೀಟರ್ ತ್ರಿವರ್ಣ ಧ್ವಜವನ್ನು ಹಿಡಿದು ರ್ಯಾಲಿಯಲ್ಲಿ ಹೊರಡುತ್ತೇವೆ ಎಂದರು. और जब भी किसी भी यूनिवर्सिटी को सेल्फ एम्प्लॉयड फोर्सेस की तरफ वो जाती है तो जाहिर सी बात है कि उसकी जो फीस है वो बढ़ेगी और उसका जो मैं कहूंगा उसका जो असर है वो आम छात्रों पे होगा. शिक्षा का निजीकरण की भी मैं बात करूं तो जब से ये सरकार आई है शिक्षा का निजीकरण भी बढ़ता जा रहा है. केवल और केवल अपने उद्योगपतियों के लिए ये सरकार चलती है. उद्योगपतियों का तो आप हर जगह पे देखते हो, पीछे भी इन्होंने 48,000 करोड़ उद्योगपतियों का माफ किया, उनका लोन जो है वो वेव ऑफ किया. लेकिन उसी के सामने अगर आप बात करें तो किसी भी एक छात्र का लोन माफ ये नहीं करेंगे. कहीं पर भी छात्र को या स्टूडेंट्स के लिए सब्सिडी और बढ़ाई जा सके ताकि वो किसान का बेटा एक आम घर का बेटा पढ़ सके, ऐसे एक भी कार्य की सरकार नहीं कर रही है. और इन्हीं सब को लेकर इन सब मुद्दों को मिलाकर हम जो है हर एक प्रदेश में जाके हर एक जिले में जाकर छात्रों के साथ जो है वो संविधान बचाओ छात्र अधिकार मार्च जो है हम हर जगह पर निकाल रहे हैं उसी को लेकर हम यहाँ पर भी आए. सीएनआरसी का भी मैं बात करूँ तो मूल मुद्दा यही है. सीएनआरसी जैसे कानून लाने का उनका एक ही मकसद था कि आज आप सबको मालूम है कि इस देश में बेरोजगारी की जो दर है उसका रिकॉर्ड टूट चुका है. जितनी बेरोजगारी आज है इससे पहले कभी इतनी बेरोजगारी हुई थी. आज आपकी जो अर्थव्यवस्था है वो बिल्कुल गिर चुकी है. आज आपकी 4.5 तक आपकी अर्थव्यवस्था जीडीपी जो है वो आ चुकी है. रोजगार युवाओं को मिल नहीं रहा, बेरोजगारी बढ़ रही है, अर्थव्यवस्था गिर रही है. महिलाओं के लिए जो बड़े बड़े वादे किए थे, महिला सुरक्षा और जो सब मैं बातों को एक करूं, महंगाई की मैं बात करूं, अभी आपने पीछे देखा किस तरीके से गैस सिलेंडर के रेट भी जो है वो बढ़े. इन सब मूल मुद्दों से ध्यान भटकाने के लिए बड़े ही संशोधित तरीके में ये सरकार जो है सीए और एनआरसी के साथ बिल लेके आई है जो देश को तोड़ने का काम कर रही है. और मैं आपको पहले ही एक चीज और क्लियर कर देना चाहता हूँ. ಇದೇ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಸಿಡಿ ಗಂಗಾಧರ್, ನಹೀಂ, ರಶ್ಮಿ ಶಿವಕುಮಾರ್, ರಾಮಲಿಂಗಯ್ಯ, ದುಬಾರಿ ದೇವಿಜಿ, ಮಂಜುನಾಥ್ ಗೌಡ ಸೇರಿದಂತೆ ಇತರರಿದ್ದರು. ಭಾರತೀ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 174 ವಿದ್ಯಾರ್ಥಿಗಳಿಗೆ ಶಾಸಕರಾದ ಡಿಸಿ ತಮ್ಮಣ್ಣ ಉಚಿತವಾಗಿ ಲ್ಯಾಪ್ಟಾಪ್ ವಿತರಿಸಿದರು. ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದ ಅವರು, ಅಧಿಕಾರಿಯಾಗಿ ಇಂದು ರಾಜಕಾರಣಿಯಾಗಿದ್ದೇನೆ. ಪ್ರಸ್ತುತ ದಿನದಲ್ಲಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಶ್ರೀಮಂತರ ಮಕ್ಕಳು ವಿದ್ಯಾಭ್ಯಾಸ ಮಾಡಬಹುದು, ಆದರೆ ಗ್ರಾಮೀಣ ಪ್ರದೇಶದಲ್ಲಿರುವ 90% ವಿದ್ಯಾರ್ಥಿಗಳು ಬಡ ಕುಟುಂಬದವರೇ ಆಗಿರುವುದರಿಂದ ಅವರಿಗೆ ಸರ್ಕಾರಿ ಶಾಲಾ ಕಾಲೇಜುಗಳು ಅತ್ಯವಶ್ಯಕವಾಗಿದೆ. ನನ್ನ ಕ್ಷೇತ್ರದಲ್ಲಿರುವ 200,000 ಜನರಿಗೆ ತಾರತಮ್ಯ ಮಾಡಿಲ್ಲ, ಎಲ್ಲರಿಗೂ ಒಂದೇ ರೀತಿ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿದ್ದೇನೆ ಎಂದು ತಿಳಿಸಿದರು. 1999 ನಿಮಗೂ ಗೊತ್ತಿರ್ಬೇಕು, ಒಂದು ಹಳ್ಳಿನಲ್ಲಿ ಒಂದು 4 ಜನ ಸ್ಕೂಟರ್ ಮೋಟರ್ ಬೈಕ್ ಹೋಗಿದ್ದಂಗೆ ಅದೇ ದೊಡ್ಡದು. ಸೈಕಲ್ ಸಂಖ್ಯೆನೂ ಕಡಿಮೆ ಇತ್ತು, ಯಾರು
ಅನುಕೂಲವಾಗಿದ್ದವು ಸೈಕಲ್ ತಗೊಂಡು ಓಡಾಡ್ತಾ ಇದ್ರು. ಒಂದು ನಾಲ್ಕು ಜನ ಸೇವಕರಿಂದ ಮಾಡಬೇಕು ಫೋಟೋ ಇಡ್ತಾ ಇದ್ರು. ಇನ್ನು ಬಸ್ ಸೌಕರ್ಯವೂ ಕಡಿಮೆ ಇತ್ತು ಎಲ್ಲ ಹಳ್ಳಿಗಳಲ್ಲಿ. ಅವ್ರ ಮಕ್ಕಳು ಎಲ್ಲಿಂದ ಹೋಗ್ತಾರೆ? ಹಾಗಾಗಿ ಹೆಣ್ಮಕ್ಳು ಕಾಲೇಜಿಗೆ ಹೋಗ್ತಾ ಇರಲಿಲ್ಲ. ಅದಕ್ಕೆ ನಾನು ಆಲೋಚನೆ ಮಾಡಿದೆ, ನಾವು ಏನು ಕೊಡೋಕ್ಕಾಗುತ್ತೆ ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಆಗಲಿ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಜನಪ್ರತಿನಿಧಿಯಾಗಿ. ನಾನೇನು ಸಂಪಾದನೆ ಮಾಡಿ ಪ್ರತಿಯೊಬ್ಬರಿಗೂ ಮನೆಮನೆಗೆ ಸರ್ಪ್ರೈಸ್ ಮಾಡೋಕ್ಕಾಗ್ತದ? ಅಥವಾ ನನ್ನ ಕರ್ತವ್ಯ ಏನು? ಏನ್ ಮಾಡಿದ್ರೆ ಇಡೀ ಸಮಾಜನ ಮೇಲಕ್ಕೆ ಎತ್ಬೋದು? ಶಿಕ್ಷಣದ ಮೂಲಕ ಜ್ಞಾನ ಕೊಟ್ರೆ ಅವರು ತಾವೇ ತಾವಾಗಿ ಬೆಳ್ಕೊಳ್ತಾರೆ. ಅದ್ರ ಮೂಲಕ ಸರ್ಕಾರಿ ಉದ್ಯೋಗ ಗಿಟ್ಸ್ಕೊಳ್ಳೋರು ಉದ್ಯೋಗ ಗಿಟ್ಸ್ಕೊಳ್ತಾರೆ. ಆಸ್ತಿ ಎಷ್ಟು ಚೆನ್ನಾಗಿ ಓದಿ ಮೆರಿಟ್ ನಲ್ಲಿ ಬಂದವರು, ಇಲ್ಲದೇ ಇದ್ರೆ ಖಾಸಗಿ ಆಗಾದ್ರೂ ತನ್ನ ಸ್ವಂತ ವ್ಯವಹಾರ ಮಾಡೋದಕ್ಕಾದ್ರೂ ಅವ್ರಿಗೊಂದು ಶಕ್ತಿ ಬರ್ತದೆ ಶಿಕ್ಷಣದ ಮೂಲಕ. ಹಾಗಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟವರ್ಗು ನಮ್ಮ ಜನ ಮುಂದುವರಿಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ. ಈ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಥಮ ಆದ್ಯತೆಯನ್ನು ನಾನು ಕೊಟ್ಕೊಳ್ತಾ ಬಂದೆ. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಹೊನ್ನೇಗೌಡ, ಪ್ರಾಂಶುಪಾಲ ವರದರಾಜೇಗೌಡ, ಸಂಸ್ಕೃತಿ ಸಮಿತಿ ಸಂಚಾಲಕ ಸಿ ಅಶೋಕ್, ಕ್ರೀಡಾ ಸಮಿತಿ ಸಂಚಾಲಕ ಆರ್ ಲೋಕೇಶ್, ಲ್ಯಾಪ್ಟಾಪ್ ಸಮಿತಿ ಸಂಚಾಲಕ ಆರ್ ಉಮೇಶ್, ರಾಷ್ಟೀಯ ಸೇವಾ ಯೋಜನೆ ಅಧಿಕಾರಿ ಆರ್ ರಮೇಶ್, ಡಾ ಸಂದೀಪ್, ಮರಿಮಾದೇಗೌಡ, ದೊಡ್ಡಣ್ಣ ಲಕ್ಷ್ಮೀದೇವಮ್ಮ, ಹಣ್ಣೂರು ಸತೀಶ್, ಬಸವೇಗೌಡ, ಮಾದರಹಳ್ಳಿ ಉಮೇಶ್, ಚಿಕ್ಕ ಹುಚ್ಚಯ್ಯ ಸೇರಿದಂತೆ ಇತರರಿದ್ದರು. ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಎರಡು ಕಡೆ ಕೇರಳದಿಂದ ತಂದಿದ್ದ ಹತ್ತಾರು ತ್ಯಾಜ್ಯ ಕೇರಳ ನೋಂದಣಿ ಸಂಖ್ಯೆಯ ಭರ್ತಿ ಲಾರಿ ಪಾಲಹಳ್ಳಿ ಕಡೆಗೆ ಹೋಗುತ್ತಿದ್ದುದನ್ನು ಕಂಡು ಕಂದಾಯ ಇಲಾಖೆಯ ಸಿಬ್ಬಂದಿ ಪೊಲೀಸರ ಜೊತೆ ಕಾರ್ಯಾಚರಣೆ ನಡೆಸಿ ತ್ಯಾಜ್ಯ ಸಂಗ್ರಹ ಘಟಕಗಳನ್ನು ಪತ್ತೆ ಮಾಡಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕು ಪಾಲಹಳ್ಳಿಯ ಎರಡು ಕಡೆ ಕೇರಳದಿಂದ ತಂದಿದ್ದ ಹತ್ತಾರು ತ್ಯಾಜ್ಯ ಕಂಡುಬಂದಿದೆ. ಗ್ರಾಮದ ಮಹದೇವು ಅವರ ಜಮೀನು ಮತ್ತು ಲೋಕೇಶ್ ಅವರ ಆಲೆಮನೆಯಲ್ಲಿ ರಾಶಿಗಟ್ಟಲೆ ತ್ಯಾಜ್ಯವನ್ನು ತಹಶೀಲ್ದಾರ್ ಎಂವಿ ರೂಪ ಮತ್ತು ತಂಡ ಪತ್ತೆ ಮಾಡಿದೆ. ವೆಂಕಟೇಶ್ ಅವರ ಜಮೀನಿನಲ್ಲಿ ಮೈಸೂರಿನ ರಿಜ್ವಾನ್ ಮತ್ತು ಲೋಕೇಶ್ ಅವರ ಆಲೆಮನೆಯಲ್ಲಿ ಸಲೀಂ ಖಾನ್ ಪ್ಲಾಸ್ಟಿಕ್ ಇತರ ತ್ಯಾಜ್ಯವನ್ನು ಸಂಗ್ರಹಿಸಿದ್ದರು. ಈ ಇಬ್ಬರು ಕೇರಳದಿಂದ ಲಾರಿಗಳಲ್ಲಿ ತ್ಯಾಜ್ಯ ತರಿಸಿ ವಿಂಗಡಿಸಿ ಬೇರೆಡೆ ಮಾರಾಟ ಮಾಡುತ್ತಿದ್ದರು ಎಂದು ತಿಳಿದುಬಂದಿದೆ. ರಬ್ಬರ್ ವಸ್ತುಗಳನ್ನು ಸ್ಥಳೀಯ ಆಲೆ ಮನೆಗಳಿಗೆ ಮಾರಾಟ ಮಾಡುತ್ತಿದ್ದೇವೆ ಎಂದು ಸಲೀಂ ಖಾನ್ ಪತ್ನಿ ಶಹೀನ್ ತಾಜ್ ಹೇಳಿದರು. ಕೇರಳಿಂದ ತರಿಸ್ತಾ ಮೇಡಮ್, ತಂದಿಲ್ಲ. ನಾಳೆ ಐದು ವರ್ಷದಿಂದ ಮಾಡ್ತಿದೀವಿ ಬರುತ್ತೆ ಕೇರಳ. ಐದು ವರ್ಷ ಆಯ್ತಾ? ಐದು ವರ್ಷದಿಂದ ಮಾಡ್ತೀವಿ. ನಾವ್ ಯಾವ ಇದನ್ನ ತಮ್ದೆ ಏನಿಲ್ಲ, ನಮ್ಗೆ ಜೀವನ ಮಾಡ್ಕೊಂಡು ಹೋಯ್ತಾ ಇತ್ತು ಮೇಡಮ್. ನಮ್ಗೇನು ಯಾವ ಇದಾಗಿದೆ, ಐದು ವರ್ಷದಿಂದ ಮಾಡ್ತಿದೀವಿ ಮಾತ್ರ ಕೈ ಹಾಕತ್ತೀವಿ. ಇದೇ ವೇಳೆ ತಹಶೀಲ್ದಾರ್ ರೂಪ ಮಾತನಾಡಿ, ಕೇರಳದಿಂದ ತ್ಯಾಜ್ಯ ತಂದು ಸಂಗ್ರಹಿಸಿದ್ದು ಎರಡು ಘಟಕಗಳನ್ನು ಪತ್ತೆ ಮಾಡಿದ್ದೇವೆ. ತ್ಯಾಜ್ಯ ಸಂಗ್ರಹಿಸಿದ್ದವರು ಮತ್ತು ಜಮೀನು ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಪ್ರಕರಣ ದಾಖಲಿಸುವಂತೆ ಪೊಲೀಸರಿಗೆ ಸೂಚಿಸಲಾಗಿದೆ ಎಂದರು. ಬರ್ತಾ ಇದೆ, ಅದನ್ನ ಪಾಂಡವಪುರದಲ್ಲಿ ಮತ್ತೆ ಎಲ್ಲ ಆಲೆ ಮನೆಗಳಲ್ಲಿ ಬಳಸ್ತಾ ಇದ್ದಾರೆ ಅನ್ನೋ ಒಂದು ಸೂಚನೆ ಇತ್ತು. ಇವತ್ತು ನಮ್ಮ ರಾಜಸ್ವ ನಿರೀಕ್ಷಕರು ದೂರವಾಣಿ ಮುಖೇನ ಈ ತರ ಕೇರಳ ನಂಬರ್ ಲಾರಿ ಒಂದು ಹೋಗ್ತಾ ಇದೆ ಮೇಡಮ್, ಅದನ್ನ ಪರಿಶೀಲನೆ ಮಾಡಿದಾಗ ಈ ತರ ತ್ಯಾಜ್ಯಗಳು ವಿಲೇವಾರಿ ಆಗ್ತಾ ಇದೆ ಅಂತಂದಾಗ ನಾವೆಲ್ಲ ಸ್ಪಾಟ್ಗೆ ಬಂದು ನೋಡಿದಾಗ ಅದು ದೃಢೀಕರಣ ಆಗಿದೆ. ಅದು ಕೇರಳ ಮೂರು ಲಾರಿ ಇಲ್ಲೇ ನಿಂತಿದೆ, ನೀವು ನೋಡ್ಬೋದು. ಸೊ ಅದರಲ್ಲಿ ಈ ಒಂದು ತ್ಯಾಜ್ಯಗಳು ಮೈಸೂರು ಮುಖಾಂತರ ಬಂದಿದ್ದು, ಇಲ್ಲಿ ಅದನ್ನ ಫಿಲ್ಟರೈಸೇಷನ್ ಮಾಡಿ ಮತ್ತೆ ಅದನ್ನ ಪಾಂಡವಪುರಕ್ಕೆ ಸಾಗಿಸುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಅವ್ರ ಓನರ್ ಬಂದ ನಂತರ ತನ್ನ ಪಡ್ಕೊಂಡು ಈಗ ಜಿಲ್ಲಾಡಳಿತಕ್ಕೆ ಈ ವಿಚಾರವನ್ನ ತಿಳಿಸಿದೀವಿ ನಾವು. ಸೊ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಇವ್ರ ಮೇಲೆ ಸೂಕ್ತವಾದ ಒಂದು ಕಾನೂನಾತ್ಮಕವಾಗಿ ಏನಿದೆ ಅದನ್ನ ಪ್ರಕ್ರಿಯೆ ನಾವು ನಿರ್ವಹಿಸ್ತೀವಿ. ಕಾರ್ಯಾಚರಣೆಯಲ್ಲಿ ಕಂದಾಯ ನಿರೀಕ್ಷಕ ಉಮೇಶ್, ಎಲ್ ಪ್ರಭು, ದಫೇದಾರ್ ಸಿದ್ದೇಗೌಡ ಪಾಲ್ಗೊಂಡಿದ್ದರು. ಭಾರತೀ ನಗರದ ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಬಾಲಾಜಿ ಸಮುದಾಯ ಭವನದಲ್ಲಿ ನಡೆಯಿತು. ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವು ಮಾತನಾಡಿ, ಪೋಷಕರು ಮಕ್ಕಳಿಗೆ ಆಸ್ತಿಯನ್ನು ಸಂಪಾದಿಸುವ ಬದಲು ಗುಣಮಟ್ಟದ ಶಿಕ್ಷಣವನ್ನು ನೀಡಿದರೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಅಲಂಕರಿಸಬಹುದು. ಶಿಕ್ಷಕರ ಮತ್ತು ಪೋಷಕರ ಸಂಬಂಧ ಉತ್ತಮವಾಗಿದ್ದರೆ ಮಾತ್ರ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸ ಪಡೆಯಲು ಸಾಧ್ಯವಾಗುತ್ತದೆ ಎಂದರು. ಗುಣಾತ್ಮಕ ಶಿಕ್ಷಣ
ನಾವು ಮಕ್ಕಳಿಗೆ ಆಸ್ತಿಯನ್ನ ಮಾಡುವುದು ಬೇಡ, ನಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು. ಯಾಕಂದ್ರೆ ಇವತ್ತಿರುವುದು ಆಸ್ತಿ ನಾಳೆ ಹೋಗ್ಬಹುದು. ಆದ್ರೆ ಮಕ್ಕಳೇ ಕೊಟ್ಟಿರುವಂತಹ ವಿದ್ಯಾಭ್ಯಾಸ ಜೀವನದಲ್ಲಿ ಎಲ್ಲೂ ಬೇಕಾದರೂ ಕೂಡ ಅವರು ಬದುಕುವಂತ ಸತ್ಯ ಇದೆ. ನಮ್ಮ ಮಕ್ಕಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಭೆ ಇದೆ. ನಿಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆ ಹೋಲಿಕೆಯಿಂದ ಮಾಡಬೇಡಿ. ಬೇರೆ ನೀವು ನೂರಕ್ಕೆ ನೂರಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ನೀನು ಯಾಕೆ 60-70 ತಗೊಂಡಿದ್ಯಾ, ನೀನು ದಡ್ಡ ಅನ್ನೋ ರೀತಿಯಲ್ಲಿ ಮಾತಾಡಕ್ಕೆ ಹೋಗ್ಬಾರ್ದು. ಮಕ್ಕಳನ್ನ ಚಿನ್ನತೆ ಪಡೆದುಕೊಳ್ಬಾರ್ದು. ಯಾಕೆಂದ್ರೆ ಎಲ್ಲಾ ಮಕ್ಕಳು ಚಿನ್ನವರಿಗೆ ಯಾರೂ ದಡ್ಡಲ್ಲ. ಒಂದು ಮಗು ಒಂದು ಕ್ಷೇತ್ರದಲ್ಲಿ ಬುದ್ಧಿವಂತ ಇದ್ರೆ ಇನ್ನೊಂದು ಮಗು ಇನ್ನೊಂದು ಕ್ಷೇತ್ರದಲ್ಲಿ ಬುದ್ಧಿವಂತ ಇರ್ತದೆ. ಆದ್ದರಿಂದ ಮಕ್ಕಳನ್ನ ಈ ಆಗಿಸದೆ ಮಕ್ಕಳಿಗೆ ಮನಸ್ಸಿನಲ್ಲಿ ನೋವನ್ನ ಕೊಡದೆ ಬಹಳ ಸಂತೋಷಪೂರ್ಣವಾಗಿ ಎಲ್ಲಾ ಮೌಲ್ಯಗಳನ್ನ ಕಲಿಸಿಕೊಟ್ಟು ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ನಿವೃತ್ತ ಉಪನ್ಯಾಸಕಿ ಪ್ರೊಫೆಸರ್ ಗೀತಾ ಕುಮಾರಿ ಮಾತನಾಡಿ, ಶಿಕ್ಷಣ ಮತ್ತು ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಹಾಗಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕು. ಪೋಷಕರು ಮಕ್ಕಳ ಮುಂದೆ ಕೆಟ್ಟದಾಗಿ ನಡೆದುಕೊಳ್ಳಬಾರದು ಎಂದರು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಅವರು ಗುಣಾತ್ಮಕವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಗ್ರಾಮಗಳ ಗ್ರಾಮಾಂತರ ಪ್ರದೇಶದ ಪುಟ್ಟ ಮಕ್ಕಳಿಗೆ ಗುಣಾತ್ಮಕವಾದಂತಹ ಶಿಕ್ಷಣ ನಾನು ನೋಡಿದೀನಿ. ಅವರ ಟೀಚಿಂಗ್ ಇರ್ಬೋದು, ಲರ್ನಿಂಗ್ ಮೆಥಡ್ಸ್ ಇರ್ಬೋದು, ನಾನು ಕಲ್ತಾರೆ, ನಾನು ಅದನ್ನು ನೋಡಿ ನಾನು ಅಬ್ಸರ್ವ್ ಮಾಡಿ ನಾನು ಅನ್ಕೊಂಡ್ರು ಅದಕ್ಕೆ ಅದನ್ನ ಗುಣಾತ್ಮಕವಾದ ಶಿಕ್ಷಣ ಅಂತ ಹೇಳ್ತಾ ಇದ್ದೀನಿ. ಆ ಗುಣಾತ್ಮಕವಾದ ಶಿಕ್ಷಣವನ್ನ ಸರಳ ರೂಪದಲ್ಲಿ ಕಡಿಮೆ ಖರ್ಚಿನಲ್ಲಿ ನೂರಾರು ಮುಂದೆ ಸಾವಿರಾರು ಪುಟ್ಟ ಪುಟ್ಟ ಮಕ್ಕಳಿಗೆ ಜೊತೆಗೆ ನೂರಾರು ಮಂದಿಗೆ ಕೆಲಸಗಳನ್ನು ಕೊಡ್ತಾರೆ ಅಂತ ಮೇಲೆ ಈ ಜೋಡೆತ್ತುಗಳಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಹೇಳಲು ಸಾಧ್ಯ. ಈಗ ನಾನು ಸನ್ಮಾನ ಮಾಡಿದ್ರು ನಾನು ಸನ್ಮಾನಕ್ಕೆ ನಾನು ಪಾತ್ರವಲ್ಲ. ನಾನು ನನಗೆ ಹೊರಗೆ ಇಲ್ಲ ಸನ್ಮಾನಕ್ಕೆ ಹೊರಗೆ ಯಾರಿಗೆ ಅಂತಂದ್ರೆ ನಮ್ಮ ಪ್ರೀತಿಯ ಯಾರಿಗೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ, ಶಾಲೆಯ ಸಂಸ್ಥಾಪಕಿ ಶಿವಮ್ಮ, ಶಿವಕುಮಾರ್, ಸೌಮ್ಯ ರಾಜೇಶ್, ಕಾವ್ಯ ಅರಸು, ಆಡಳಿತಾಧಿಕಾರಿ ಲಕ್ಷ್ಮಿ, ಶಾಲೆಯ ಮುಖ್ಯ ಶಿಕ್ಷಕಿ ಶಿಲ್ಪ, ಶಿಕ್ಷಕರಾದ ಸುನೀತಾ, ಪೂಜಾ, ಪ್ರತಿಭಾ, ಉಮಾ, ಮಂಜುಳಾ, ಪೂಜಶ್ರೀ, ನಯನ, ರಾಣಿ, ಅನಿತಾ ಲಕ್ಷ್ಮಿ ಸೇರಿದಂತೆ ಇತರರಿದ್ದರು. ತಾಲೂಕಿನ ಹಲ್ಲೇಗೆರೆ ಗ್ರಾಮದ ನಿವೇಶನ ರಹಿತ ಫಲಾನುಭವಿಗಳಿಗೆ ಸರ್ಕಾರಿ ಭೂಮಿ ಅಳತೆ ಮಾಡಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿ ನಿವೇಶನ ನೀಡಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಸಂಸ ಮತ್ತು ಬೆಸ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಗರದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರಿ ಭೂಮಿಯನ್ನು ಅಳತೆ ಮಾಡಿಸಿ ಬಡ ಕುಟುಂಬಗಳಿಗೆ ನಿವೇಶನ ನೀಡಬೇಕೆಂದು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಮಂಡಳಿಯ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟಿಸಿದರು. ಇದೇ ವೇಳೆ ಎಂಬಿ ಶ್ರೀನಿವಾಸ್ ಮಾತನಾಡಿ, ನೊಂದ ಜನರಿಗೆ ನಿವೇಶನ ನೀಡಿ, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಗ್ರಾಮದ ನಿವೇಶನ ಇಲ್ಲದ ಎಲ್ಲಾ ಜಾತಿಯ ಬಡವರಿಗೆ ನಿವೇಶನ ಕೊಡಿ ಅಂತೇಳಿ 3 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ರು ಸಹ ಇದುವರೆಗೆ ಆ ನೊಂದ ಬಡವರಿಗೆ ನಿವೇಶನ ಕೊಡಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ವಿಳಂಬ ಮಾಡುತ್ತಿರುವುದನ್ನ ಖಂಡಿಸಿ ಇವತ್ತು ತಾಲೂಕು ಕಚೇರಿ ಎದುರುಗಡೆ ಇವತ್ತು ಬೃಹತ್ ಮಟ್ಟದಿಂದ ನಾವು ಪ್ರತಿಭಟನೆ ಮಾಡಿ ಇವತ್ತು ಎಸಿ ಸಾಹೇಬ್ರವರಿಗೆ ನಾವು ಮನವಿಯನ್ನ ಕೊಡಲಾಗಿದೆ. ಇವತ್ತು ನೊಂದ ಎಲ್ಲ ಜಾತಿಯ ಬಡವರು 200-300 ನಿವೇಶನ ರಹಿತ ಬಡವರು ಇವತ್ತು ನಿವೇಶನ ಇಲ್ಲದೆ ಮನೆ ಇಲ್ಲದೆ ಸಂಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ಹಲ್ಲೇಗೆರೆ ಮೋಳೆ ಗ್ರಾಮದ ವ್ಯಾಪ್ತಿಯಲ್ಲಿ ಸುಮಾರು ಸರ್ಕಾರಿ ಭೂಮಿ 15-16 ಎಕರೆ ಇದ್ದು ಅದು ಶ್ರೀಮಂತ ವರ್ಗ ಜನ ಆಕ್ರಮಿಸಿಕೊಂಡಿದ್ದಾರೆ. ಅವರಿಂದ ಒಕ್ಕಲೆಬ್ಬಿಸಿ ಭೂಮಿ ಇಲ್ಲದ ನಿವೇಶನ ಇಲ್ಲದ ಈ ಬಡವರಿಗೆ ಮೊದಲು ನಿವೇಶನ ಕೊಡಿ, ಆಮೇಲೆ ಉಳಿದ್ರೆ 10-10 ಕುಂಟೆ ಆಗಲಿ ಭೂಮಿ ಕೊಡಿ ಅಂತೇಳಿ ನಾವು ಒತ್ತಾಯವನ್ನು ಮಾಡೋದ್ರ ಮೂಲಕ ಇವತ್ತು ಚಳವಳಿಯನ್ನು ಮಾಡಿದ್ದೀವಿ. ಇವತ್ತು ಈ ಭಾರತ ಸಂವಿಧಾನದ ಬಗ್ಗೆ ಏನಾದರೂ ನಂಬಿಕೆ ಇದ್ರೆ ಬಡ ಜನರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತೆ ದೃಷ್ಟಿಯಿಂದ ನೋಡುವಂತ ದಿಕ್ಕದಲ್ಲಿರುವಂತಹ ಅಧಿಕಾರಿಗಳು ಆ ಸಂವಿಧಾನವನ್ನು ಅನುಷ್ಠಾನ ಮಾಡೋ ದಿಕ್ಕಲ್ಲಿ ಈ ಎಲ್ಲ ಜಾತಿಯ ಬಡವರಿಗೆ ಇನ್ನು 1 ವಾರದಲ್ಲಿ ನಿವೇಶನವನ್ನು ಹಂಚಿ ಅಂತೇಳಿ ಮನವಿ ಮಾಡಿದ್ದೀವಿ.
ಇದೇ ವೇಳೆ ಬೆಸ್ತರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾದ ಎಂಡಿ ಸಂತೋಷ್, ರಾಜ್ಯ ಸಂಚಾಲಕರಾದ ಎಂಬಿ ಶ್ರೀನಿವಾಸ್, ಎಚ್ಪಿ ಜವರಯ್ಯ, ಹನುಮಂತು, ಮಂಚಯ್ಯ, ದೇವರಾಜ್, ಕೌಶಿಕ್, ಪ್ರೇಮಲತಾ, ಅಂಬಿಕಾ, ಮಂಚಯ್ಯ ಇದ್ದರು. ಭಾರತೀ ನಗರ ಸಮೀಪದ ಕಾಡುಕೊತ್ತನಹಳ್ಳಿ ಗ್ರಾಮದಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹದೇಶ್ವರ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನದ ಪುನರ್ ಜೀರ್ಣೋದ್ಧಾರ ಸಮಾರಂಭ ನಡೆಯಿತು. ಕಾರ್ಯಕ್ರಮ ಕುರಿತು ಡಿಸಿ ತಮ್ಮಣ್ಣ ಮಾತನಾಡಿ, ಜನರು ದುರ್ಮಾರ್ಗದಲ್ಲಿ ನಡೆಯದೆ ಸನ್ಮಾರ್ಗದಲ್ಲಿ ನಡೆಯಲೆಂದು ಹಿರಿಯರು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಸತ್ಯಧರ್ಮದಿಂದ ನಡೆದು ಉತ್ತಮ ಪ್ರಜೆಗಳಾಗಿ ಪೂರ್ವಿಕರು ಕಾಣುತ್ತಿದ್ದಂತಹ ದೈವಭಕ್ತಿಯನ್ನು ನಾವು ಕಾಣಲು ಸಾಧ್ಯವಿಲ್ಲ. ನಮ್ಮಲ್ಲಿ ಆತ್ಮಾವಲೋಕನ ಚಿಂತನೆ ಇಲ್ಲದಿರುವುದೇ ಕಾರಣವಾಗಿದೆ. ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಮತ್ತು ಮಾತುಗಳು ಸರಿ ಇದೆಯೇ ಎಂಬುದನ್ನು ಅವಲೋಕನ ಮಾಡಿಕೊಳ್ಳಬೇಕಿದೆ ಎಂದರು. ನಿಜವಾದ ಭಕ್ತನಲ್ಲಿ ಇರಬೇಕಾದಂತ ಒಂದು ಮಹತ್ವ ಇದು. ದೇವಸ್ಥಾನಕ್ಕೆ ಒಂದು ಕಲ್ಲು ಒಳಗಡೆ ಹೋಯಿತು, ಹೋದ ಮೇಲೆ ಅದು ದೇವರಾಗೋಯ್ತು, ಒಂದು ಪ್ರತಿಭೆಯಾಗಿ ದೇವರಾಗೋಯ್ತು. ಆಗ ನಾವು ಮನುಷ್ಯರು ದಿವಸ ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ದೀವಿ, ಆದರೂ ನಾವು ದೈವತ್ವವನ್ನು ಪಡೆಯುವುದಕ್ಕಾಗಲಿಲ್ಲ. ಬರೀ ಇನ್ನು ಮಾನವರಾಗಿ ಉಳಿದಿದ್ದೀವಿ. ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಹರಿಷಡ್ವರ್ಗಗಳನ್ನು ನಾವು ಇನ್ನೂ ಬಿಟ್ಟಿಲ್ಲ. ಅದರಿಂದ ಮನುಷ್ಯರು ಎಲ್ಲರೂ ಕೂಡ ದೈವತ್ವವನ್ನು ಪಡೆಯುವುದಕ್ಕೆ ಸಾಧ್ಯ ಆಗಿಲ್ಲ. ಈ ದೇವಸ್ಥಾನಗಳು ಇರಬೇಕಾದ್ರೂ ಅಷ್ಟೇ, ಇವಾಗ ಹೇಳಿದ್ರು ಗುಡಿಸಲಲ್ಲಿ ಇದ್ದು ಇವತ್ತು ದಿವಸ ಒಳ್ಳೆ ಸುಂದರವಾದ ದೇವಸ್ಥಾನ ಆಗಿದೆ. ಅದು ಸುಮ್ಮನೆ ಆಗುವುದಿಲ್ಲ. ಈ ಕಾಡುಕೊತ್ತನಹಳ್ಳಿ ಸುತ್ತಮುತ್ತ ಸಾವಿರಾರು ಎಕರೆ ಭೂಮಿ ಇದೆ. ಆ ಭೂಮಿಗಳೆಲ್ಲ ಎಲ್ಲದರೂ ಕೂಡ ದೇವಸ್ಥಾನ ಕಟ್ಟಬೇಕಾಗುತ್ತೆ. ಆ ದೇವಸ್ಥಾನ ಕಟ್ಟಬೇಕಾದ್ರೂ ಅಲ್ಲಿ ಏನೋ ಒಂದು ಸ್ಥಳ ಮಹಾತ್ಮೆ ಇರಲೇಬೇಕು. ಯಾವುದೋ ಒಂದು ಪುರಾತನ ಕಾಲದ ಒಂದು ಸ್ಥಳ ಮಹಾತ್ಮೆ ಇದ್ರೆ ಮಾತ್ರ ಅಲ್ಲಿ ಎಲ್ಲರೂ ಬಂದು ಈ ಭಕ್ತಿಯಿಂದ ಬಂದು ದೇವಸ್ಥಾನ. ಇದೇ ವೇಳೆ ದೇವಸ್ಥಾನದ ದಾನಿಗಳಿಗೆ ಮತ್ತು ಗಣ್ಯರಿಗೆ ಅತಿಥಿಗಳಿಗೆ ಅಭಿನಂದಿಸಲಾಯಿತು. ಸಮಾರಂಭದಲ್ಲಿ ಮನ್ಮೂಲ್ ನಿರ್ದೇಶಕ ಎಸ್ಪಿ ಸ್ವಾಮಿ, ಸಮಾಜ ಸೇವಕಿ ಪ್ರೇಮಾ ಯುವರಾಜು, ಎಸ್ಕೆ ಮಹಾದೇವು, ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ, ಕಾಡುಕೊತ್ತನಹಳ್ಳಿ ಹಾಲು ಉತ್ಪಾದಕರ ಸಂಘದ ಮಾಜಿ ಅಧ್ಯಕ್ಷ ಮಹೇಂದ್ರ, ಮಾದೇಶ್ವರ ಟ್ರಸ್ಟ್ನ ಎಸ್ ಮಾದಯ್ಯ, ಪುಟ್ಟೇಗೌಡ, ಮಾದೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಣ್ಣ, ನಂಜುಂಡೇಗೌಡ, ಕೃಷ್ಣೇಗೌಡ, ಅನಿಲ್ ಕುಮಾರ್, ಶಿಕ್ಷಕ ರವಿ ಸೇರಿದಂತೆ ಇತರರಿದ್ದರು. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ. ಒಳಹರಿವು 912 ಕ್ಯೂಸೆಕ್ಸ್, ಹೊರಹರಿವು 531 ಕ್ಯೂಸೆಕ್ಸ್. ಗರಿಷ್ಠ ಮಟ್ಟ 124.80 ಅಡಿಗಳು. ಇಂದಿನ ನೀರಿನ ಮಟ್ಟ 111 ಅಡಿಗಳು.